ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ನೀರನ್ನು ಚೆನ್ನಾಗಿ ಮಳಸ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ದೆ ನಾನು ನಾವು ಮುದ್ದೆ ಮಾಡ್ತೀವಲ್ವ ಆ ರೀತಿಯಾಗಿ ಜಿಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜಿಗಿನೋ ಅಂತಾರೆ ಅಥವಾ ಸರಿನೋ ಅಂತಾರೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟುಬಿಟ್ಟು ಸ್ವಲ್ಪ ತಣ್ಣಗೆ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ನಾ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ಆಮೇಲೆ ಸಾಫ್ಟಾಗಿ ಆಮೇಲೆ ಚೆನ್ನಾಗಿರ್ತವೆ ಅಕ್ಕಿ ರೊಟ್ಟಿನ ಉದ್ದೋದಕ್ಕೂ ಎಲ್ಲದಕ್ಕೂ ತೆಳುವಾಗಿ ಉದ್ಬೋದು ತುಂಬಾ ಚೆನ್ನಾಗಿ ಬರ್ತವೆ ಇದೇ ರೀತಿಯೇ ನಾನು ಮಾಡೋದು ಆ ಹಾಗಾಗಿಬಿಟ್ಟು ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿಯಾಗಿ ನಾನು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲರೂ ಈ ಒಂದು ವೀಡಿಯೋನ ನೋಡ್ತೀರೋ ಅವರೆಲ್ಲರೂ ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡಿ ಒಂದು ಸ್ವಲ್ಪ ಇನ್ನೂ ಬಿಸಿ ಇದೆ ಇದು ಹಾಗಾಗಿ ಒಂದು ಸ್ವಲ್ಪ ಕೈ ಸುಡ್ತಾ ಇದೆ ನಿಧಾನಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾದಬೇಕು ಇದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು ನಾನು ಒಂದು ಕೈಯಲ್ಲಿ ಕ್ಯಾಮ್ರ ಹಿಡ್ಕೊಂಡು ನಾದ್ತಾ ಇದ್ದೀನಲ್ವ ಆಗಾಗ್ಬಿಟ್ಟು ಈ ರೀತಿ ಆಗ್ತಾಯಿದೆ ಎರಡು ಕೈಯಲ್ಲಿ ನಾದಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದು ಈ ರೀತಿಯಾಗಿ ಆಗಿದೆ ಇದು ತುಂಬ ಸಾಫ್ಟು ಸ್ವಲ್ಪ ನಾವು ರೊಟ್ಟಿ ಮಾಡೋ ಅದಕ್ಕೆ ಇದೆ ಇದು ತುಂಬ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಇದು ಆಮೇಲೆ ಈ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಉಳ್ಳೆ ಥರ ಮಾಡ್ಕೊಂಡು ಉಂಡೆ ಥರ ಮಾಡಿಕೊಂಡು ಅದನ್ನು ನಾನೀಗ ರೊಟ್ಟಿಯಾಗಿ ಉದ್ತೀನಿ ನೋಡಿ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಅದು ಅಂಟ್ಕೋಬಾರ್ದು ಅಂತಂದು ಹೇಳಿಬಿಟ್ಟು ಹಿಟ್ಟನ್ನು ಹಾಕಿ ನಾನು ರೊಟ್ಟಿ ರೊಟ್ಟಿ ಇದ್ದೀನಿ ನೋಡಿ ನಾವು ಯಾವ ರೀತಿ ಉದ್ತೀವೋ ಆ ರೀತಿಯಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬರ್ತವೆ ನಾವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಮಾಡ್ಕೋಬೋದು ಈ ಒಂದು ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಎಣಗಾಯಿ ಪಲ್ಯನೂ ಮಾಡ್ಬೋದು ನಾನು ಇದಕ್ಕೆ ಇವತ್ತು ಖಾರದ ಚಟ್ನಿ ಆಮೇಲೆ ಕೊತ್ತಂಬರಿ ಪುದೀನ ಚಟ್ನಿ ಮಾಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ಬಂದಿದ್ದೆವು ನೀವು ಇದೇ ರೀತಿಯೇ ಟ್ರೈ ಮಾಡಿ ನೀವು ನೋಡಿ ಅದನ್ನು ನಾನು ಬೇಯಿಸೋದು ಬೇಯಿಸೋದಕ್ಕೆ ಅಂತಂದು ಹೇಳಿಬಿಟ್ಟು ನಾನು ಆ ಅಂಚನ್ನು ಇಟ್ಕೊಂಡಿದ್ದೀನಿ ನಾನು ನೋಡಿ ನಮ್ಮ ಅಂಚು ಅಗಲ ಇದೆಯೋ ಅಷ್ಟಾಗ್ಲನೇ ನಾನು ಯಾವಾಗಲೂ ರೊಟ್ಟಿ ಇದೇ ರೀತಿಯೇ ನಾನು ಮಾಡೋದು ಅದಕ್ಕೆ ಚೆನ್ನಾಗಿ ಬೇಯುತ್ತೆ ಅಂತ ಅನ್ನೋ ಉದ್ದೇಶದಿಂದ ನಾವು ರೊಟ್ಟಿ ಮಾಡುವಾಗ ನೋಡಿ ಒಂದು ಬಿಳಿ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ನೀರೆಲ್ಲನೂ ಸಹ ಅದಕ್ಕೆ ಹಚ್ಚೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ನಾನು ಅಕ್ಕಿ ರೊಟ್ಟಿಗೂ ಮತ್ತು ಜೋಳದ ರೊಟ್ಟಿಗೂ ಇದೇ ರೀತಿಯೇ ಮಾಡೋದು ಎಲ್ಲರೂ ಸಹ ಇದೇ ರೀತಿಯೇ ಮಾಡ್ತಾರೆ ಈ ರೀತಿ ನೀರು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾವು ಹಿಟ್ಟು ಹಾಕಿರ್ತೀವಲ್ವ ಅದು ಸಹ ಹಿಟ್ಟು ಇರೋದಿಲ್ಲ ರೊಟ್ಟಿನೂ ಸಹ ಅಷ್ಟೇ ಚೆನ್ನಾಗಿ ಇದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇನ್ನೂ ಕೆಲವೊಂದು ರೊಟ್ಟಿಗಳಂತೂ ಫುಲ್ಲು ಪೂರಿ ಥರ ಉಬ್ಬಿದ್ವು ಅವನ್ನ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ನೋಡಿ ಇದು ಎರಡನೇ ರೊಟ್ಟಿನೂ ಸಹ ಮಾಡ್ತಾಯಿದ್ದೀನಿ ನೀವು ಇದೇ ರೀತಿಯೇ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಂದಿದ್ದಾದಮೇಲೆ ಅಕ್ಕಿ ರೊಟ್ಟಿ ಆಮೇಲೆ ತಿನ್ನೋದಕ್ಕೆ ನನ್ನ ಮಗ ಆಗಲೇ ರೆಡಿ ಮಾಡ್ಕೊಂಡಿದ್ದಾನೆ ಅವನು ನೋಡಿ ಖಾರದ ಚಟ್ನಿ ಆಮೇಲೆ ತುಪ್ಪ ಹಾಕಿ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಪುದೀನ ಆಮೇಲೆ ಕೊತ್ತಂಬ್ರಿದು ಚಟ್ನಿ ಮಾಡಿದ್ದೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟು ಚಟ್ನಿ ತುಂಬ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಾಗಿದ್ದು ರೊಟ್ಟಿ ಅಂತೂ ಚೆನ್ನಾಗಾಗಿದ್ದು ನೋಡಿ ಸಾಫ್ಟಾಗಿ ರೊಟ್ಟಿ ಅಂತೂ ಚೆನ್ನಾಗಿದ್ದಾವೆ ಈ ರೀತಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್ ನೀವು ಎಲ್ಲರೂ ಸಹ ಟ್ರೈ ಮಾಡಿ ಓಕೆ ಬಾಯ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಸಿ ಯು